ಮಾಜಿ ಸಚಿವ ಶಾಸಕ ಮತ್ತು ಲಿಂಗಾಯತ ಸಮುದಾಯದ ನಾಯಕರಾದಂತ ಎಂಬಿ ಪಾಟೀಲ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ರಾಜು ಆಲ್ಗುರ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ತೇಜವದ್ದೆ ಮಾಡಿ ಅವರ ಮನೆಯ ಮುಂದೆ ಗಲಾಟೆ ನಡೆಸಿದ ಬಿಜೆಪಿ ಪ್ರೇರಿತ ವ್ಯಕ್ತಿಗಳನ್ನು ಬಂಧಿಸಬೇಕು ಮತ್ತು ಅವರು ಕ್ಷಮೆ ಯಾಚಿಸಬೇಕು ಇಲ್ಲವಾದಲ್ಲಿ ಅಂತವರ ಮೇಲೆ ಕೇಸು ದಾಖಲಿಸುವುದು ಎಂದು ಕೆಪಿಸಿಸಿ ಕಾನೂನು ವಿಭಾಗದ ರಾಜ್ಯ ಕಾರ್ಯದರ್ಶಿ ಭೀಮನ್ಕೌಡ ಪರಗೊಂಡ ಆಗ್ರಹಿಸಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಜನವರಿ 9 ರಿಂದ 19 ರವರೆಗೆ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಬಹುದೊಡ್ಡ ಚಳವಳಿಯನ್ನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಆ ಮೇಕೆದಾಟಿನಿಂದ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಂಗಳೂರು ಬೆಳಿತಾ ಇದೆ ಆ ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಗಳ ಜನ ಇದ್ದಾರೆ ಎಲ್ಲ ರಾಜ್ಯಗಳ ಜನ ಇದ್ದಾರೆ ಆ ಜನರಿಗೆ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಆ ಮೇಕೆದಾಟು ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಅಂತ ಪಾದಯಾತ್ರೆಯೊಳಗ ಅಂತ ಸಂದರ್ಭದೊಳಗ ಈಗಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ನೀರಾವರಿ ಸಚಿವರಾಗಿರುವಂತ ಗೋವಿಂದ ಕಾರಜೋಳ ಸಾಹೇಬರು ಏನು ಅಂತಕ್ಕೆಂದ್ರೆ ಎಲ್ಲ ಪೇಪರ್ಗಳಿಗೆ ಎಲ್ಲ ಟಿವಿ ಚಾನೆಲ್ಗಳಿಗೆ ಮುಖಪುಟದೊಳಗ ಬಹಳ ದೊಡ್ಡ ಜಾಹೀರಾತು ಕೊಡ್ತಾರೆ ಆದರೆ ಅನಾಮದ ಹೆಸರಿನಲ್ಲಿ ಕೊಡ್ತಾರೆ ಯಾರು ಇಲಾಖೆ ಅಂತ ಇಲ್ಲ ಯಾರದ ಹೆಸರು ಅಂತ ಇಲ್ಲ ಏನು ಇಲ್ಲ ಆ ಮೇಕೆದಾಟು ಪಾದಯಾತ್ರೆ ವಿಷಯವನ್ನು ಜನರ ತಿಳಿಯೊಳಗ ತಪ್ಪು ಕಲ್ಪನೆ ಮುಟ್ಟಿ ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ವಿರೋಧ ಮಾಡಿ ಏನು ಮಾಜಿ ಜಲಸಂಪನ್ಮೂಲ ಸಚಿವರು ಬಬಲೇಶ್ವರದ ಶಾಸಕರು ಆಗಿರುವಂಥ ಎಂ ಬಿ ಪಾಟೀಲರು ಅವರು ತರಾಟೆ ತಗೋತಾರೆ ಆಳೂರಿಗೆ ಕೇಳುವರು ಇರಲೇಬೇಕು ಅದು ಪ್ರಜಾಪ್ರಭುತ್ವದ ಸೌಂದರ್ಯ ಹಾಗಾಗಿ ಎಂ ಬಿ ಪಾಟೀಲರು ಏನು ಅಂತ ಕೇಳಿದರೆ ಮೇಕೆದಾಟು ಬಗ್ಗೆ ಸರ್ಕಾರ ಅಥವಾ ಗೋವಿಂದ ಕಾರಜೋಳ ಅವರು ಬೊಮ್ಮಾಯಿ ಅವರು ಅಥವಾ ಬೇರೆ ಯಾವುದೋ ಏಜೆನ್ಸಿ ಏನು ಕೊಟ್ಟಿದೆ ಯಾರು ಕೊಟ್ಟಿದ್ದಾರೆ ಅನ್ನುವಂಥ ಅಧಿಕೃತ ಮೂಲ ಇಲ್ಲ ಇಂಥ ಬೇನಾಮಿಯಾಗಿ ಕೊಡಬಾರ್ದು ಅಂತ ಪ್ರಶ್ನೆ ಮಾಡಿದ್ರು ಅದ್ರ ಜೊತೆಗೆ ಅವರು ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ರು ಎಸ್ ಸಿ ಪಿ ಮತ್ತು ಟಿ ಎಫ್ ಪಿ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಯಕ್ಕಾಗಿ ಆ ಏರಿಯಾ ಜನರ ಕಲ್ಯಾಣಕ್ಕಾಗಿ ಏನು 2013 ಒಳಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಗೊಬಂತು ಅಂದರೆ 12 ಒಟ್ಟು ಬಜೆಟ್ ಒಳಗೆ ಏನು 100 ರೂಪಾಯಿ ಇದ್ದರೆ 12.5 ಎಸ್ ಸಿಗಳಿಗಾಗಿ 7.25 ಎಸ್ ಟಿ ಸಮುದಾಯಕ್ಕಾಗಿ ಆ ಜನರ ಕಲ್ಯಾಣಕ್ಕಾಗಿ ಆ ದುಡ್ಡನ್ನು ಖರ್ಚು ಮಾಡಬೇಕು ಒಂದು ವೇಳೆ ಆ ದುಡ್ಡು ಖರ್ಚು ಮಾಡಲಿಲ್ಲ ಅಂದರೆ ಯಾವ ಇಲಾಖೆ ಅಥವಾ ಯಾವ ಅಧಿಕಾರಿ ಖರ್ಚು ಮಾಡಲ್ಲೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂಥ ನಿಯಮ ಕೂಡ ತೊಗೊಂಬಂತು ಆದರೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಆ ಸರ್ಕಾರದೊಳಗೆ ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ ಸಾಹೇಬರು ಅವರು ಉತ್ತರ ಕರ್ನಾಟಕದವರು ಬೆಳಗಾವಿ ಕರ್ನಾಟಕದವರು ಅವರು ಟೋಟಲ್ ಆಗಿ 39% ಅಷ್ಟೇ ಪ್ರಗತಿ ಆಗ್ಯದ ಇನ್ನು ಉಳಿದಿರೋ ರೊಕ್ಕ ಎಷ್ಟುಪ್ಪ ಅಂದ್ರೆ 19,000 ಕೋಟಿ ರೂಪಾಯಿ 19,000 ಕೋಟಿ ರೂಪಾಯಿಯನ್ನು ದಲಿತರಿಗಾಗಿ ಇರುವಂಥ ದುಡ್ಡನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ನವಕರ್ನಾಟಕ ಟೈಮ್ಸ್ ಬಾಗಲಕೋಟೆ